ಒಂದ್ಸರಿ ಕಾರ್ಪೊರೇಟರ್ ಆಗಿದ್ರಿ, ಒಂದ್ಸರಿ ಸೋತ್ರಿ, ನೀವು ಯಾಕೆ ಆಕ್ಟಿವ್ ಆಗಿಲ್ಲ? ಸುಮ್ಮನೆ ಬ್ರಾಸ್ಲೆಟ್ ಚೈನ್ ತೋರಿಸಿ ಸರ್, ನಿಮ್ಮ ಕೊಡೋ ಮರ್ಯಾದೆನೇ ಬೇರೆ. ಇವರು ಮಳ್ಳಿ ತುಂಬಾ ಗಾಬರಿಯಾಗಿದ್ದಾರೆ, ಹಾವು ಬಂದಿದೆ, ಹೊರಡಬಹುದು, ಅನುಮತಿ ಕೊಡ್ತೀರಾ? ಮೇಯನ್ನ ಕೇಳ್ಕೊಂಡು ಸರ್, ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಾಯಿ ನಾಗಲಕ್ಷ್ಮಿ, ಇದು ಮೂರನ್ನ ನಾನು ಜನ್ಮದಲ್ಲಿ ಮರೆಯಲ್ಲ. ಒಂದು ಕಾರ್ಪೊರೇಟರ್ ಆಗೋದಕ್ಕೂ ಕೋಟಿ ಗಟ್ಟಲೆ ದುಡ್ಡು ಇರಬೇಕು. ನೀವು ಎಷ್ಟು ಖರ್ಚು ಮಾಡಿದ್ರಿ ಸರ್? ದಿನಕ್ಕೆ ನಾಲ್ಕು ಕಾಣಿ ಬೀಳಿಲ್ವಲ್ಲ ಸರ್, ರೋಡಲ್ಲಿ ಊಟ ಇಲ್ಲ ಅಂದಾಗ 5 ರೂಪಾಯಿ ಕೊಟ್ಬಿಡ್ತೀವಿ, ಅವನಿಗಿಂತ ಕಡೆ ಆಗ್ಬಿಟ್ವಲ್ಲ ಸರ್ ನಾವು. ಸರ್ ಸ್ವಾಭಿಮಾನ ಬೇಡವಾ ಸರ್? ಸ್ವಾಭಿಮಾನ ಯಾಕೆ ಮಾರ್ಕೋತೀರಾ ಸರ್? ಡಿಸ್ಮಿಸ್. ರಾಜಕಾರಣ ಅನ್ನೋದು ಯಾರು ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದೆ ಇದೆ. ಟೀ ಮಾರ್ತಿದ್ದಂತ ವ್ಯಕ್ತಿ ಪ್ರಧಾನಿ ಆಗ್ತಾರೆ, ಎಲ್ಲೋ ಒಂದು ಕಡೆ ಚಪ್ಪಲಿ ಹೊಲಿಯೋ ವ್ಯಕ್ತಿ ಎಮ್ ಎಲ್ ಎ ಆಗಿದ್ದಾರೆ, ಮನೇಲಿ ಕೂತಿರೋ ವ್ಯಕ್ತಿ ಎಮ್ ಎಲ್ ಸಿ ಆಗಿ ವಿಧಾನ ಪರಿಷತ್ಗೆ ಹೋಗ್ತಾರೆ, ಇನ್ನೇನೋ ವಯಸ್ಸು ಮುಗಿದೋಗ್ತಾ ಇದೆ ಅನ್ನೋರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅಂದರೆ ಅದೆಲ್ಲ ಆಗಬೇಕು ಅಂದರೆ ಏನಾದರೂ ಒಂದು ಹಿಂದ್ಗಡೆ ಒಂದು ಬ್ಯಾಕ್ಗ್ರೌಂಡ್ ವರ್ಕ್ ಇರಲೇಬೇಕು. ಆದರೆ ಸ್ನೇಕ್ ಶ್ಯಾಮ್ ಅವರು ರಾಜಕಾರಣಕ್ಕೆ ಬರೋದಕ್ಕೆ ಒಂದು ಆವು ಅವರು ಮಾಡ್ತಿದ್ದಂಥ ಜನಸೇವೆ ಕಾರಣ ಆಯಿತು. ನಿಮ್ಗೆ ಏನು ಅನಿಸುತ್ತೆ ಸರ್, ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ರಾಜಕಾರಣಕ್ಕೆ ಬರ್ಬೋದು ಅನ್ನೋದು ನಿಮ್ಮಿಂದ ಪಾಸಿಬಲ್ ಆಯಿತು ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಇದೆ. ಜನ ಕೇಳೋದು ಸರ್ವಿಸ್, 24 ಗಂಟೆ ಸರ್ವಿಸ್ ಕೊಡ್ತಾ ಬಂದೆ ಮೊದಲಿಂದನೂ. ಅವರಾಗವರೇ ಕೊಟ್ಟರೆ ದುಡ್ಡು ಇಸ್ಕೊತಿದ್ದೆ, ನಾನು ಬಾಯ್ಬಿಟ್ಟು ಕೇಳ್ತಿರ್ಲಿಲ್ಲ, ಇವಾಗ ಬಾಯ್ಬಿಟ್ಟು ಕೇಳ್ತೀನಿ. ಏನಕ್ಕೆ ಅಂದರೆ, ಗುರುಗಳೇ ನನಗೆ ಕೊಡಬೇಡಿ, ಒಂದು ಗೋಶಾಲೆ ಮಾಡಿದ್ದೀನಿ, ಒಂದು 16-17 ಹಸುಗಳಿದೆ, ಅದಕ್ಕೆ ಆಹಾರಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ಕೇಳ್ತೀನಿ. ಕೆಲವರು 100 ಕೊಡ್ತಾರೆ, 200 ಕೊಡ್ತಾರೆ, 300 ಕೊಡ್ತಾರೆ, 500 ಕೊಡೋರು ಇದ್ದಾರೆ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. 24 ಗಂಟೆ ಸರ್ವಿಸು, ನನ್ನ ಆಟೋದಲ್ಲಿ ಪ್ರೆಗ್ನೆಂಟ್ಗೆ ಪೇಷೆಂಟ್ಗೆ ಫ್ರೀ ಸರ್ವಿಸು, ಆಕ್ಸಿಡೆಂಟ್ ಕೇಸ್ 18 ಇತ್ತು ನನ್ನ ಕೋರ್ಟಲ್ಲಿ, ಚಿನ್ನಪ್ಪ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರು ಹೆಲ್ಪ್ ಮಾಡಿದ್ರು. ಅದೆಲ್ಲ ಸೇರಿ ಆ ಸರ್ವಿಸ್ ಯಾವಾಗ ಪೇಪರ್ಗಳಲ್ಲಿ ಬರೋಕ್ಕೆ ಶುರು ಆಯಿತು, ಒಬ್ಬ ವ್ಯಕ್ತಿನ ತುಂಗಕ್ಕೆ ತೊಗೊಂಡೋಗೋದು ಪೇಪರ್, ತೊಗೊಂಡೋಗಿ ನನಗೆ ಒಂದು ಸಹಾಯ ಮಾಡಿದ್ದು ಮೀಡಿಯಾ ಹೇಳಿದ್ನಲ್ಲ, ಮೀಡಿಯಾ ಮತ್ತು ಮಕ್ಕಳು, ಅದೆಲ್ಲ ಬಂದಾಗ ಜನರು ತಲೆಯಲ್ಲಿ ಕೂತ್ಕೊಂಡೆ. ಮನೆ ಮನೆ ಮಾತಾದೆ, ಯಾರೇ ಹಾವು ಕಾಣಿಸಿದ್ರು ಫಸ್ಟ್ ಹೇಳ್ತೀವಿ ಸ್ನೇಕ್ ಶಾಮ್ ಕರೀರಿ ಅಂತ, ಪುಟ್ಟ ಮಕ್ಕಳಿಂದ ಮುದುಕರ ತನಕ. ಯಾವಾಗ ಬಾಯಿಂದ ಬಾಯಿ ಆಯಿತು, ಅದು ನಮಗೆ ಟ್ರಂಪ್ ಕಾರ್ಡ್ ಆಯಿತು, ಎಲೆಕ್ಷನ್ಲಿ ಗೆದ್ದೆ. ಅಂದರೆ ಒಬ್ಬ ಆವನ್ನು ಸಂರಕ್ಷಣೆ ಮಾಡುವಂಥ ವ್ಯಕ್ತಿಯೂ ಸಹ ಚುನಾವಣೆಗೆ ನಿಂತು ಗೆಲ್ಬೋದು. ಯಾರು ಬೇಕಾದ್ರೆ ಗೆಲ್ಬೋದು, ಸರ್ವಿಸ್ ಮಾಡಬೇಕು. ಒಳ್ಳೆತನ ಇದ್ದರೆ ಜನಕ್ಕೆ ಗೊತ್ತು ಯಾವುದು ಒಳ್ಳೇದು ಯಾವುದು ಕೆಡ್ತು ಅಂತ, ಗೆಲ್ಲಿಸ್ತಾರೆ. ರಾಜಕಾರಣದಲ್ಲಿ ಮೋಸ, ನಿಷ್ಠೂರ, ಕಟ್ ಥ್ರೋಟ್ ಡಿಸಿಷನ್ಗಳು ತೊಗೋಬೇಕು, ಇದೆಲ್ಲ ಈ ಮೊದಲು ಸರ್ವಿಸ್ ಮಾಡ್ತಿದ್ರಲ್ಲ ನೀವು, ಅದಕ್ಕೂ ರಾಜಕಾರಣಕ್ಕೆ ಬಂದಾಗಲೂ ವ್ಯತ್ಯಾಸ ಗೊತ್ತಾಯ್ತಾ ಸರ್? ತುಂಬ ಕಷ್ಟ ಅನುಭವಿಸ್ತೆ, ನಮ್ಮಂಥವ್ರಿಗಲ್ಲ ಅದು. ಅದರಲ್ಲಿ ಹೆಂಗೆ ಅಂದರೆ, ಹೃದಯ ಕಲ್ಲಾಗಿರ್ಬಾರ್ದು, ಅಯ್ಯೋ ಪಪ್ಪ ಅನ್ನೋರಿಗೆ ರಾಜಕೀಯ ಅಲ್ಲ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ, ಕೆಲವು ಟೈಮ್ ಕಲ್ಲು ಮಾಡ್ಕೋಬೇಕು, ಕೆಲವು ಟೈಮ್ ಕನ್ವಿನ್ಸ್ ಮಾಡಬೇಕು, ವಯಾ ಮೀಡಿಯಾ ಹೋಗಬೇಕು, ಕನ್ವಿನ್ಸ್ ಮಾಡಬೇಕು ಇಲ್ಲ ಕನ್ಫ್ಯೂಸ್ ಮಾಡಬೇಕು ಇಲ್ಲ ಸುಳ್ಳು ಹೇಳಬೇಕು, ಇದು ಮೂರೇ ಲೈಫು. ಕನ್ವಿನ್ಸ್ ಅಂದರೆ ಕನ್ಫ್ಯೂಸ್ ಮಾಡಬೇಕು, ಕನ್ಫ್ಯೂಸ್ ಅಂದರೆ ಸುಳ್ಳು ಹೇಳಬೇಕು. ಬಡಿ ಮಗನ ರಾಜಕಾರಣ ಏನು ಅಷ್ಟು. ಸೊ ಈ ಥರ ಮಾಡ್ಕೊಂಡು ಏನೇನೋ ಮಾಡಿಕೊಂಡು. ಪಾರ್ಟಿ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ಇಂಡಿಪೆಂಡೆಂಟ್ ಆಗಿ ಗುರುತಿಸ್ಕೊಂಡಿದ್ರಿ, ಗೋಕುಲಮಲ್ಲಿ ನೀವೇ ಇಂಡಿಪೆಂಡೆಂಟ್ ಆಗಿ ನಿಲ್ಲೋದಕ್ಕೆ ಓಡಾಟ ಮಾಡಿದ್ರಿ, ಆದರೆ ಪಾರ್ಟಿ ಕರೆದು ನಿಮ್ಮನ್ನು ಟಿಕೆಟ್ ಕೊಡ್ತು. ಸರ್, ಪಾರ್ಟಿ ಬಗ್ಗೆ ಇವತ್ತು ಗೌರವ ಇದೆ, ಮುಂದೆನೂ ಗೌರವ ಇರುತ್ತೆ, ಸಾಯ ತನಕ ಗೌರವ ಇರುತ್ತೆ. ಸರ್, ಇವತ್ತು ಒಂದು ವಿಷಯ ಸಿಂಪಲಾಗಿ ಹೇಳ್ತೀನಿ ಕೇಳಿ, ನನ್ನ ಕೈ ಮೇಲೆ ಒಂದು ಕಮಲದ ಗುರುತಿದೆ, ಇದು ಹಾಕ್ಸಿದ್ದು ಯಾವಾಗ ಗೊತ್ತಾ? ಏಯ್, ಎಷ್ಟೋ ವರ್ಷದಿಂದ ಹಾಕ್ಸಿದ್ದು, ಇವತ್ತು ಅಷ್ಟೇ. ನಾನು ಸತ್ಯವಾಗಲು ಹೇಳ್ತೀನಿ, ನಮ್ಮ ದೇಶನ ಉತ್ತಮದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮಹಾನ್ ವ್ಯಕ್ತಿ ಬಂದಿದ್ದಾರೆ, ಮೋದಿಯವರು ಮಹಾನ್ ವ್ಯಕ್ತಿ ಬಂದಿದ್ದಾರೆ. ಅಂಥ ವ್ಯಕ್ತಿ ಇನ್ನೊಂದು 5 ವರ್ಷ ಇದ್ದರೆ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ. ಸ್ನೇಹ ಶ್ಯಾಮ್ ಅವ್ರಿಗೆ ಬೇರೆ ಬೇರೆ ಪಾರ್ಟಿಗಳಿಂದ ಒಂದು ಆಫರ್ ಇತ್ತಾ? ಹೌದು, ಬಂದಿತ್ತು, ಸುಮಾರು ಆಫರ್ ಬಂದಿತ್ತು. ವಾಸಣ್ಣನೂ ಕರೆದಿದ್ದರು, ಬಟ್ ವಾಸಣ್ಣನ ಬಗ್ಗೆ ಭಾರಿ ಅಭಿಮಾನ ಇದೆ ನನಗೆ, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಸರ್. ವಾಸಣ್ಣ ಮಾತ್ರ ಮೈಸೂರಲ್ಲಿ ಜಯದೇವಯಿಂದ ಹಿಡಿದು ಮಹಾರಾಣಿಸ್ ಕಾಲೇಜಿಂದ ಹಿಡಿದು ಆಯುರ್ವೇದಿಕ್ ಆಸ್ಪತ್ರೆಯಿಂದ ಹಿಡಿದು ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ನಮ್ಮ ಶಂಕರ್ಲಿಂಗೇಗೌಡರಂತೂ ಅವ್ರದ್ದು ಇದೇ ಬೇರೆ ಸರ್. ಒಬ್ಬ ಚಿಕ್ಕವ್ರು ಕರೀಲಿ, ದೊಡ್ಡವ್ರು ಕರೀಲಿ, ಪಟ್ಟ ಅಂತ ಬಂದ್ಬಿಡೋರು ಏನೋ ಒಂದು ಕೆಲಸ ಮಾಡ್ತಾರೋ ಆ ವ್ಯಕ್ತಿ ಆ ಥರ ಅವರೆಲ್ಲ ಸರ್ ಸರಳ ವ್ಯಕ್ತಿಗಳು. ವಾಸಣ್ಣನೂ ಅಷ್ಟೆ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಾಗೇಂದ್ರ ಮಾಡಿದ್ರು, ಪ್ರತಾಪ್ ಸಿಂಹ ಈಸ್ ಡೂಯಿಂಗ್ ಎ ಲಾಟ್ ಆಫ್ ವರ್ಕ್, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಮಾಡಿದ್ದಾರೆ. ಯಾರು ಮಾಡಿಲ್ಲ ಅಂತ ಹೇಳೋದಿಲ್ಲ ಸರ್. ಸರ್, ನಿಜವಾಗ್ಲೂ ಹೇಳ್ತೀನಿ ಕೇಳಿ, 5 ವರ್ಷ ಸಿದ್ದರಾಮಯ್ಯನವ್ರ ಪೀರಿಯಡಲ್ಲಿ ಚೆನ್ನಾಗಿ ಕೆಲಸಗಳಾಯಿತು ನಮಗೆ, ಆ ಯಡಿಯೂರಪ್ಪನವ್ರ ಪೀರಿಯಡಲ್ಲೂ ಆಯಿತು, ಕೆಲಸಗಳಾಗುತ್ತೆ ಸರ್. ಬಟ್ ಸರ್, ತಾಯಿ ಮಗು ಹತ್ರ ತಾಯಿ ಹಾಲು ಕೊಡೋದು, ನೀವು ಹೋಗಿ ಏನೇ ಕೇಳಿದ್ರೆ ಅವ್ರು ಬಂದು ಮಾಡ್ತಾರಾ? ನೀವು ಕೇಳಬೇಕು,
ನನ್ನ ವಾಡಿಗೆ ಫಂಡ್ ಕೊಡು ಅಂತ ಕೇಳಬೇಕು. ಕೇಳ್ದನೆ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಯಾರು ಬೇಕು ಅವ್ರು ಇಸ್ಕೊಂಡು ಹೋಗ್ತಾರೆ. ಒಂದು ಸರಿ ಅಧಿಕಾರ ಸಿಕ್ಬಿಟ್ರೆ ಅದೊಂಥರ ಮದ ಇದ್ದಂಗೆ. ನಿಮ್ಗೆ ಯಾಕೆ ಆ ಮದ ಹತ್ತಲಿಲ್ವಾ ಸರ್? ನಮ್ಮಪ್ಪ ಹೇಳಿದಿಷ್ಟೇ, ತಲೆ ಎತ್ತಿ ನಡಿ ಎದೆ ಎತ್ತಿ ನಡಿಬೇಡ, ತಗ್ಗಿ ಬಗ್ಗಿ ನಡಿ ಅಂತ. ಆಮೇಲೆ ನನಗೆ ಯೋಚನೆ ಬಂತು, ಇಡೀ ಪ್ರಪಂಚಕ್ಕೆ ಊಟ ಕೊಡೋ ಭತ್ತ ತಿನ್ನೇ ಮಲ್ಕೊಳತ್ತೆ, ಅದೆಲ್ಲೂ ನಾನು ಎಲ್ರಿಗೂ ಊಟ ಕೊಡ್ತೀನಿ ಎದ್ದು ನಿಂತ್ಕೊಳ್ಳಲ್ಲ ಅಂತ. ನಾವು ಯಾವ ಲೆಕ್ಕ ಬೇಡ, ಮದ ಬಂದರೆ ಮನೆ ಹಾಳಾಯಿತು ಅಂತ ಅರ್ಥ, ಮನಸ್ಸು ಹಾಳಾಯಿತು ಅಂತ ಅರ್ಥ, ದರ್ಪ ಬಂದರೆ ಹಾಳಾಯಿತು, ನನ್ನ ನಾನೇ ಸುತ್ಕೊಂಡಂಗೆ ಮದ ಬಂದರೆ ಬೇಡ. ನೀವು ಸಕ್ರಿಯ ರಾಜಕಾರಣದಲ್ಲಿ ಯಾಕೆ ಪ್ರೋ ಆಕ್ಟಿವ್ ಆಗಲಿಲ್ಲ? ಯಾಕೆಂದರೆ ಸರ್, ಏನೂ ಹುದ್ದೆ ಇಲ್ಲದೆ ಇರುವಂಥ ಬರೀ ಕಾರ್ಯಕರ್ತರೆ ವೈಟ್ ಶರ್ಟು ವೈಟ್ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇರ್ತಾರೆ. ನೀವು ಒಂದು ಸರಿ ಕಾರ್ಪೊರೇಟರ್ ಆಗಿದ್ರಿ, ಒಂದು ಸರಿ ಸೋತ್ರಿ, ನೀವು ಯಾಕೆ ಆ್ಯಕ್ಟಿವ್ ಆಗಲಿಲ್ಲ? ಸರ್, ವೈಟ್ ಶರ್ಟು ವೈಟ್ ಪ್ಯಾಂಟು ವೈಟ್ ಸ್ಲಿಪ್ಪರ್ ಹಾಕ್ಬಿಟ್ರೆ ಬಟ್ಟೆಯಿಂದ ಬರಲ್ಲ ಸರ್. ಮನುಷ್ಯನ ಯಾವತ್ತೂ ಬಟ್ಟೆಯಿಂದ ಅಳಿಬಾರ್ದು ಸರ್. ಇವತ್ತು ನಾನು ಸಿಂಪಲಾಗಿ ಕೇಳ್ತೀನಿ, ಕೇಳಿ ಸರ್. ಯಾವುದೋ ಒಂದು ಎಲ್ಲೋ ದೊಡ್ಡ ದೇವಸ್ಥಾನಕ್ಕೆ ಹೋಗ್ತೀವಿ ಸರ್, ನೀವೊಂದು ಸುಮ್ಮನೆ ಬ್ರಾಸ್ಲೆಟ್ ಚೈನ್ ತೋರಿಸಿ ಸರ್, ನಿಮ್ಗೆ ಕೊಡೋ ಮರ್ಯಾದೆನೇ ಬೇರೆ. ಅದು ನಿಮ್ಮ ಜೋಬಲ್ಲಿ ದುಡ್ಡಿರಲ್ಲ. ನಾನೊಂದು ಹಳೆ ಬಟ್ಟೆ ಹಾಕಿರ್ತೀನಿ ಸರ್, ನನಗೆ ತೋರಿಸೋ ಮರ್ಯಾದೆ ಬೇರೆ, ಅದು ನನ್ನ ಜೋಬಲ್ಲಿ ದುಡ್ಡಿರುತ್ತೆ ಸರ್, ಅಲ್ವಾ ಸರ್? ಆದರೆ ನಾನು ಹೇಳೋದೇನೆಂದರೆ, ಆ್ಯಕ್ಟಿವ್ನೆಸ್ ನನಗೆ ಏನಾಗೋಯ್ತು ಅಂದರೆ ಸರ್, ಆ್ಯಕ್ಟಿವ್ ನಾನು ಕಾರ್ಯಕರ್ತನಾಗಿ ತೋರಿಸ್ಕೊಳಕ್ಕೆ ಏನು ತೊಂದರೆ ಇರಲಿಲ್ಲ. ನನಗೆ ಅದಕ್ಕಿಂತ ಹೆಚ್ಚಿಗೆ ಹಾವುಗಳು ಮನೆಗೆ ಬಂದಾಗ ಮೀಟಿಂಗಲ್ಲಿದ್ದಾಗ ಎಷ್ಟು ಸರಿ ಎದ್ದೊಡಗಿದ್ದೀನಿ ಕಾರ್ಪೊರೇಷನಿಂದ. ಹೌದಾ? ವಾ ಕೇಳಿ, ಕಾರ್ಪೊರೇಷನ್ ಮೀಟಿಂಗ್ ಇದ್ದಾಗ ಎದ್ದು ನಿಂತ್ಕೊಂಡು, ಮಹಾಸ್ವಾಮಿಗಳೇ, ಹಾಂ ಹೇಳಿ, ಏನಿಲ್ಲ, ಒಬ್ಬರು ಮನೇಲಿ ತುಂಬ ಗಾಬರಿಯಾಗಿದ್ದಾರೆ, ಹಾವು ಬಂದಿದೆ, ಹೊರಡ್ಬೋದೇ, ಅನುಮತಿ ಕೊಡ್ತೀರಾ ಅಂತ ಮೇಯನ್ನೇ ಕೇಳಿಕೊಂಡು, ನೀವು ಹೊರಡಿ ಅನ್ನೋರು, ಹೋಗ್ಬಿಟ್ಟು ಹಾವು ಹಿಡ್ಕೊಂಬಂದು ಕೂತ್ಕೋತಿದ್ದೆ. ಯಾಕೆಂದ್ರೆ ನಂಗೆ ಅದು ಮುಖ್ಯ ಇತ್ತು, ಯಾಕೆಂದರೆ ಹಾವು ಬಂದಾಗ ಹಾವು ಬಂದಿರೋರ ಮನೆ ಧೈರ್ಯ ಭಯ ಎಷ್ಟಿರುತ್ತೆ ಅಂತ ನನಗೆ ಗೊತ್ತು. ಪ್ರೆಗ್ನೆಂಟ್ ಇರ್ಬೋದು, ಪೇಷಂಟ್ ಇರ್ಬೋದು, ಶುಗರ್ ಪೇಷಂಟ್, ಕಿಡ್ನಿ ಪೇಷಂಟ್ ಇರ್ಬೋದು, ಅದು ಇಂಪಾರ್ಟೆಂಟ್ ಆಗಿತ್ತು ನನಗೆ. ಅದಕ್ಕೆ ಮೀಟಿಂಗಲ್ಲಿ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನೀವು ರಾಜಕಾರಣದಲ್ಲಿದ್ದರೂ ನಿಮ್ಮ ಮೊದಲೇ ಆದ್ಯತೆ ಇದ್ದಿದ್ದು? ಯಾಕೆಂದರೆ ನನಗೆ ಇವತ್ತು ಹೆಸರು ಸರ್, ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಾಯಿ ನಾಗಲಕ್ಷ್ಮಿ, ನನಗೆ ಎರಡನೇ ತಾಯಿ ಊಟ ಕೊಟ್ಟಿದ್ದು ಆಟೋ, ಹೆಸರು ಕೊಟ್ಟಿದ್ದು ಹಾವು, ಇದು ಮೂರು ನಾನು ಜನ್ಮದಲ್ಲಿ ಮರೆಯಲ್ಲ. ನಮ್ಮದು ರಿಲೇಷನ್ ಹೆಂಗಿದೆ ನೋಡಿ, ತಂದೆ ಹೆಸರು ಸುಬ್ಬರಾವ್ ರಿಲೇಟೆಡ್ ಟು ನಾಗ, ತಾಯಿ ಹೆಸರು ನಾಗಲಕ್ಷ್ಮಿ ರಿಲೇಟೆಡ್ ನಾಗ, ನನ್ನ ಹೆಸರು ಬಾಲಸುಬ್ರಹ್ಮಣ್ಯ, ಎಲ್ಲ ಭಗವಂತ ಫಿಕ್ಸ್ ಮಾಡಿದ್ದೆ ಸರ್. ಸೊ ರಾಜಕಾರಣ ಅಂದ ತಕ್ಷಣ ಇವತ್ತಿನ ದಿನಮಾನಸದಲ್ಲಿ ಒಂದು ಕಾರ್ಪೊರೇಟರ್ ಆಗೋದಕ್ಕೂ ಕೋಟಿಗಟ್ಟಲೆ ದುಡ್ಡಿರಬೇಕು. ನೀವು ಎಷ್ಟು ಖರ್ಚು ಮಾಡಿದ್ರಿ ಸರ್ ಎಲೆಕ್ಷನ್? ಸರ್ ತುಂಬ ಕಮ್ಮಿ ಖರ್ಚು ಮಾಡಿದ್ದೆ ಸರ್, ತುಂಬ ಕಮ್ಮಿ ಖರ್ಚು ಮಾಡಿದ್ದೆ. ಜನರು ಪ್ರೀತಿಯಿಂದ ಗೆಲ್ಲಿಸಿ ಸರ್, ದುಡ್ಡಿಂದ ಗೆಲ್ಲಿಸ್ತಿಲ್ಲ. ಆದರೆ ಇವತ್ತು ದುಡ್ಡಿಲ್ಲದೆ ಯಾರು ಗೆಲ್ಲಕ್ಕಾಗಲ್ಲ ಸರ್. ಒಂದು ಓಟಿಗೆ 1,000 ಇಸ್ಕೋತೀರಾ? 2,000 ಇಸ್ಕೊಳ್ಳಿ. ಒಂದು ವರ್ಷಕ್ಕೆ 365 ದಿನ, 5 ವರ್ಷಕ್ಕೆ ಎಷ್ಟಾಯಿತು? ಡಿವೈಡೆಡ್ ಬೈ 2,000 ಮಾಡಿ ಸರ್, ದಿನಕ್ಕೆ 4 ಕಾಣಿ ಬೀಳಿಲ್ವಲ್ಲ ಸರ್. ರೋಡಲ್ಲಿ ನಾವೊಬ್ಬರು ಇವ್ರು ಯಾರನ್ನ ಅಮ್ಮ ಊಟ ಇಲ್ಲ ಅಂದಾಗ 5 ರೂಪಾಯಿ ಕೊಟ್ಬಿಡ್ತೀವಿ, ಅವನಿಗಿಂತ ಕಡೆ ಆಗ್ಬಿಟ್ವಲ್ಲ ಸರ್ ನಾವು. ಸರ್ ಸ್ವಾಭಿಮಾನ ಬಿಡ್ವ ಸರ್, ಸ್ವಾಭಿಮಾನ ಯಾಕೆ ಮಾರ್ಕೋತೀರಾ ಸರ್? ಸ್ವಾಭಿಮಾನ ಮಾರ್ಕೋಬೇಡಿ, ನಿಮ್ಮಪ್ಪಗೆ ನೀವು ಮಕ್ಕಳಾಗಿ ಬದುಕಿ, ಬೇರೆಯವ್ರ ಮಕ್ಕಳಾಗಿ ಬೇರೆಯವ್ರ ಅಪ್ಪ ಅನ್ಬೇಡಿ ನೀವು. ನಮ್ಮ ತಂದೆಗೆ ಹುಟ್ಟಿರೋದು ನಾನು ಅಂಥೇಳಿ ಖುಷಿಯಾಗುತ್ತೆ. ಒಂದು ದಿನದ ಒಂದು ಏನಕ್ಕೆ ಸರ್ ಅದು ಬೇಕು? ಬಿ ಜೆ ಪಿಲಿ ಸ್ನೇಹ ಶಾಮ ಮೋಸ ಆಯಿತಾ ಸರ್? ಬಿ ಜೆ ಪಿಯಿಂದ ಯಾವತ್ತೂ ಮೋಸ ಆಗಲ್ಲ ನಾಯಕರು, ಅಲ್ಲಾಗೋದೇ ಲೀಡ್ರ್ಗಳಿಂದ. ಬಿ ಜೆ ಪಿ ಲೀಡ್ರ್ಗಳಿಂದ ಆಯಿತು? ಕೆಲವು ಲೀಡ್ರ್ಗಳು, ಎಲ್ಲ ಇಲ್ಲ, ಕೆಲವರಿಂದ ಆಗತ್ತೆ, ಏನು ಮಾಡೋಕ್ಕಾಗಲ್ಲ, ಆಗಲಿ. ನಿಮಗೆ ಅಪ್ಸೆಟ್ ಆಯಿತಾ ಸರ್, ಅಂದರೆ ತೀರಾ ಇಷ್ಟಪಡ್ತಿದ್ದಂಥ ಪಾರ್ಟಿ ಅಥವಾ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಂಥ ಜಾಗದಿಂದ ನಾನು ಹೊರಗಡೆ ಬಂದೆ ಅಂತ ನಿಮ್ಗೆ ಅನ್ನಿಸ್ತಾ ಯಾವತ್ತಾದ್ರೂ? ಅಪ್ಸೆಟ್ ಆದಮೇಲೆ ನಾನು ನನ್ನ ಲೈಫ್ ಸೆಟ್ ಮಾಡ್ಕೊಳಕ್ಕೆ ದೇವಸ್ಥಾನ ಮತ್ತು ಗೋಶಾಲೆ ಮಾಡ್ಕೊಂಡೆ. ನನ್ನ ಮೈಂಡ್ ಸೆಟ್ ಮಾಡ್ಕೊಳಕ್ಕೆ ಅಲ್ಲಿ ಅಪ್ಸೆಟ್ ಆಯಿತು, ಇಲ್ಲಿ ನನ್ನ ಮೈಂಡ್ ಸೆಟ್ ಆಗಬೇಕಲ್ಲ, ಆ ಒಂದು ಮೈಂಡ್ ಸೆಟ್ ಮಾಡ್ಕೊಳಕ್ಕೆ ನಾನು ಒಂದು ದೇವಸ್ಥಾನ ಒಂದು ಗೋಶಾಲೆ ಮಾಡ್ಕೊಂಡೆ, ನೆಮ್ಮದಿಯಾಗಿದ್ದೀನಿ. ನನಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಿ ಹೋಗ್ತೀನಿ ಸರ್ ನಾನು. ಸ್ನೇಹ ಶಾಮ ಅವರು ಮತ್ತೆ ಚುನಾವಣೆಗೆ ನಿಲ್ಲಬೇಕು ಅಂತ ಆಸೆ ಇದೆಯಾ? ಹೇಳಿದ್ನಲ್ಲ, ಮನುಷ್ಯನ ಮೈಂಡು ತಿಕ್ಕಲು, ಏನು ಹೇಳೋಕ್ಕಾಗಲ್ಲ, ಕೊನೆಗಳಿಗೆಲ್ಲಿ ಡಿಸೈಡ್ ಮಾಡ್ತೀನಿ ನಾನು. ಪಾರ್ಟಿ ಚೇಂಜ್ ಮಾಡಿ ಅಂತ ಯಾರು ಆಫರ್ ಕೊಡ್ತಾರೆ? ಪಾರ್ಟಿಗೆ ಯಾಕೆ ಇಂಡಿಪೆಂಡೆಂಟ್, ನನ್ನ ಹೆಸರು ನಾನು ಗೆಲ್ತೀನಿ, ಜನ ಇಷ್ಟಾದರೆ ವೋಟ್ ಹಾಕ್ತಾರೆ, ಇಲ್ಲೇನಿಲ್ಲ. ಬಿ ಜೆ ಪಿಯಿಂದ ಸ್ನೇಹ ಶಾಮ ಅವ್ರನ್ನ ಸಸ್ಪೆಂಡ್ ಮಾಡಿ ಒಂದು ಲೆಟ್ರ್ ಹಾಕ್ತಾರೆ, ಡಿಸ್ಮಿಸ್ ಮಾಡಿ. ಆ ಕ್ಷಣ ಹೆಂಗಿತ್ತು ಸರ್? ಸರ್ ಇವತ್ತಿನ ದಿನ ಯಾರ್ಯಾರು ಲೀಡ್ರ್ಗಳಿದ್ದಾರೆ ಸರ್, ನಾನು ಬಿ ಜೆ ಪಿಗೆ ಬಂದಾಗ ಅವರೆಲ್ಲ ಇರಲೇ ಇಲ್ಲ ಸರ್. ನಿಮ್ಮ ಆಟೋ ಮತ್ತು ನಿಮ್ಮ ಕಾರ್ ಹಿಂದ್ಗಡೆ ಒಂದಷ್ಟು ಟ್ಯಾಗ್ಲೈನ್ಸ್ ಎಲ್ಲ ಹಾಕಿದ್ದೀರಾ, ಅದರಲ್ಲಿ ಈ ಮೋಸದ ಬಗ್ಗೆ, ವಂಚನೆ ಬಗ್ಗೆ,
ಇದರ ಬಗ್ಗೆ ಎಲ್ಲ ಒಂದಷ್ಟು ಟ್ಯಾಗ್ ಲೈನ್ಸ್ ಹಾಕಿದ್ದೀರ ಸರ್ ನನಗೆ ಏ ಯಾಕೆ ಇದು ನಿಮ್ಮ ಸ್ವಂತ ಅನುಭವ ಸ್ವಂತ ಅನುಭವನೇ ಅದಕ್ಕೆ ನಾನು ಹೇಳೋದು ರಾಜ್ಕುಮಾರ್ ಹಾಡು ಹೇಳಿಲ್ವಾ ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವದೇ ಇಂತ ಕೀಳು ಉಪಕಾರ ಮಾಡಲಾರ ಬದುಕಿದರೆ ಸಹಿಸಲಾರ ನಿನ್ನ ದುಡ್ಡು ನೀನು ಕ್ಯಾಮೆರಾ ಹಾಕೊಂಡೆ 17 ಲಕ್ಷ ಸಾಲ ಮಾಡಿ ಸಾಲ ಮಾಡಿ ಕಾರ್ ತಗೊಂಡೆ ಸಾಲ ಮಾಡಿ ಮನೆ ಕಟ್ಟತೆ ಅದು ಯಾರು ನೋಡಲ್ಲ ಪುಟ್ಟ ಬೆಳೆದು ಪುಟ್ಟ ಆದರೆ ಪುಟ್ಟ ಹಾಕಿರೋ ಬಟ್ಟೆ ಸೂಪರ್ ಆಗಿ ಕಾಣ್ತಾ ಇದೆ ಕಾಚಾರದಗರದ ಪುಟ್ಟಕ್ಕೆ ಮಾತ್ರ ಗೊತ್ತು ಒಳಗಡೆ ನೋವು ಪುಟ್ಟಕ್ಕೆ ಮಾತ್ರ ಗೊತ್ತು ಇನ್ನ ಯಾರಿಗೂ ಗೊತ್ತಿಲ್ಲ ಕಣ್ಣೇ ಬೆಳಿಲಿ ಬಿಡ್ರಿ ನಮ್ಮ ಹುಡುಗ ಅವನನ್ರಿ ಯಾವತ್ತು ಇನ್ನೊಬ್ಬರು ನೋಡಿ ಬದುಕಬೇಡಿ ನಿಮಗೆ ನೀವು ಬದುಕಿ ಭಗವಂತ ಅವನ ಹಣೆಯಲ್ಲಿ ಅದು ಬರ್ದೇನೆ ನನ್ನ ಹಣೆಯಲ್ಲಿ ನೋಡೋಕ್ಕಾಗಿ ಎರಡು ಇದಕ್ಕೆ ಕೊಡ್ದೇನೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಒಬ್ಬಂಗೆ ಎರಡು ಕೈ ಇರಲ್ಲ ಒಬ್ಬಂಗೆ ಒಂದು ಕೈ ಇರಲ್ಲ ಒಬ್ಬ ಒಂದು ಕೈಯಲ್ಲಿರೋ ಚೊತ್ತ ಚೊತ್ತ ಅಂತ ರೇಗಿಸ್ತಿರ್ತಾನೆ ಅವ್ನು ಬೇಜಾರಾಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಒಂದು 60 ಅಡಿ ಮಾಡಿ ಮೇಲೆ ಹತ್ಬಿಟ್ಟು ನಿಂತಿರ್ತಾನೆ ಇನ್ನೇನು ಬೀಳಬೇಕು ಅಲ್ಲೊಬ್ಬ ಕಮ್ಮದ ಹತ್ರ ಒಬ್ಬ ನಿಂತ್ಕೊಂಡು ಎರಡು ಕೈ ಇರಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಇವ್ ನೋಡ್ತಾನೆ ಏ ಬಿಡಿ ಮಗಂದು ಎರಡು ಕೈ ಇದ್ರೆ ಡ್ಯಾನ್ಸ್ ಮಾಡ್ತಾರೆ ಒಂದು ಕೈನ ಸೂಸೈಡ್ ಮಾಡ್ಕೊಳಕ್ಕೆ ಬಂದಿಲ್ಲ ಕೇಳಬಿಡ್ದ ತಾಳಂತ ಕೆಳಗಡೆ ಇಳಿದು ಬರ್ತಾನೆ ಇಳಿದು ಬಂದಾಗ ನೀವು ಬೀಪ್ ಕೊಡಬಾರ್ದು ಇದನ್ನ ನಾನೇನು ಮಾತಾಡ್ತೀನಿ ಬೀಪ್ ಕೊಡಬಾರ್ದು ಬರ್ತಾನೆ ಬಂದಾಗ ಕೇಳ್ತಾನೆ ಅಲ್ಲ ಕಣ್ಯಾ ನಿಂಗೆ ಎರಡು ಕೈಯೂ ಇಲ್ಲ ಡ್ಯಾನ್ಸ್ ಮಾಡ್ತಿದ್ಯಾ ನಾವು ಒಂದು ಕೈ ಚೊತ್ತ ಅಂತಾರೆ ಮೇಲಿನ ಸೂಸೈಡ್ ಮಾಡ್ಕೊಳಕ್ಕೆ ಹೋದೆ ಅಂದಾಗ ಏನಿಲ್ಲಪ್ಪ ನಂಗೆ ಟಿಕ ಕಡಿತಿತ್ತು ಅದು ಕೆರ್ಕೊಳ್ಳೋಕ್ಕೆ ನನ್ನ ಕಂಬು ಕುಜಿಸ್ತಾ ಇದ್ದೆ ಅಂತಾನೆ ಅವಾಗ ಇವನು ಅನ್ಕೋತಾನೆ ಅಯ್ಯೋ ಭಗವಂತ ನಂಗೆ ಕೆರ್ಕೊಳ್ಳೋಕ್ಕಾದ್ರೂ ಒಂದು ಕೈ ಕೊಟ್ಟಿದೆಯಲ್ಲ ಅಂತ ನಾವು ಏನು ಇಲ್ಲದೆ ಇರೋರು ನೋಡಬೇಕು ಹಾಂ ನಾವು ಅದು ಮಾಡ್ತಿಲ್ಲ ಅವನು ನಂಗೆ ತೊಗೊಂಡು ನಾನು ತೊಗೋಬೇಕು ಸರ್ ಇನ್ನೊಬ್ರು ನೋಡಿ ಬದುಕಿದ್ರೆ ನಿಮ್ಗೆ ಕೋಟಿ ಇದ್ರೆ ಸಾಲಲ್ಲ ನಿಮಗೆ ನೀವು ಬದುಕೋದು 10 ರೂಪಾಯಿ ಇದ್ರೆ ಸರ್ ಏನಾದ್ರೂ ಡಿಸಿಗ್ನೇಷನ್ ಕೊಟ್ಟಿದ್ದೀರಾ ಸರ್ ಬಿಜೆಪಿನಲ್ಲಿ ಬರೀ ಕಾರ್ಯಕರ್ತ ಒಬ್ಬ ಕಾರ್ಯಕರ್ತ ಏನು ಬೇಕಾದರೂ ಆಗ್ಬೋದು ಸರ್ ಖಂಡಿತ ಆಗ್ಬೋದು ಸ್ವಂತ ಬುದ್ಧಿ ಇರಬೇಕು ಸ್ವಂತ ಬುದ್ಧಿ ಇರಬೇಕು ಬಟ್ ಇವಾಗ ಸ್ವಂತ ಬುದ್ಧಿಗಿಂತ ಬಕೆಟ್ ಹಿಡಿಬೇಕು ಹ್ಞೂ ಅದೇ ಮುಖ್ಯ ಇದೆ ನಾನೇ ಜೀವ ಉಜ್ಜೂರಲ್ಲಿ ಪಾರ್ಟಿ ಸಸ್ಪೆಂಡ್ ಮಾಡಿದೆಯಲ್ಲ ಸರ್ ಡಿಸ್ಮಿಸ್ ಸಾರಿ ಪದೇ ಪದೇ ಅದನ್ನೇ ಕೇಳ್ತೀನಿ ಡಿಸ್ಮಿಸ್ ಮಾಡಿದೆಯಲ್ಲ ವಾಪಸ್ ಕರೀತಾರೆ ಅನ್ನೋ ವಿಶ್ವಾಸ ಅಥವಾ ಆಲೋಚನೆ ಎಲ್ಲ ಹೇಳಿದ್ರು ಬಂದ್ಬಿಡು ಅಂತ ಸರ್ ಮನೆ ಬಿಟ್ಟು ಹೋಗು ಅಂದಿರೋದು ನೀವು ನೀವಾಗ ನೀವೇ ಕರೆಯತ್ತಾಗ ನಾನೇ ಬರಲಿ ನೀವು ಕರೀರಿ ಬರ್ತೀನಿ ಕರೆದ್ರು ಬೇರೆ ಪಕ್ಷಗಳು ಕರೆಯೋಕ್ಕೆ ರೆಡಿ ಇದೆ ನಾನು ಹೋಗಕ್ಕೆ ರೆಡಿ ಇಲ್ಲ ನಮ್ಮ ಮನೆಗೆ ನಾನು ಹೋಗ್ಬೇಕು ಸರ್ ಬೇರೆಯವ್ರ ಮನೆಗೆ ನಾನೇ ಹೋಗಲಿ ನಮ್ಮ ಜನ ಎರಡು ಥರನೂ ಮಾತಾಡ್ತಾರೆ ಇಲ್ಲಿಂದೆಲ್ಲ ಮಗ ನೋಡ್ದ ಅಲ್ಲಿಗೆ ಅವಕಾಶ ಸಿಕ್ತು ಹೋದ ಅಂತಾರೆ ಬೇಡ ನಮ್ಮಲ್ಲೇ ನಾವು ಇರೋಣ ಬಿಡಿ ಕರೆದ್ರೆ ಹೋಗ್ತೀನಿ ಕರೆದೇ ಇದ್ರೆ ಬಾಬನ ಸೇವೆ ಮಾಡ್ಕೋತೀನಿ ಗೋ ಸೇವೆ ಮಾಡ್ಕೋತೀನಿ ಆರಾಮಾಗಿರ್ತೀನಿ ಜನರಲ್ ಕೇಳಿ ಈ ಆಧ್ಯಾತ್ಮದ ಕಡೆಗೆ ಒಲವು ಹೆಂಗೆ ಸರ್ ಇದು ಸರ್ ಮದ್ದಿಂದ ಇತ್ತು ಬಟ್ ಆಮೇಲೆ ಗೊತ್ತಾಯಿತು ನೆಮ್ಮದಿ ಸಿಗೋದು ಯಾವುದು ನಿಮ್ಗೆ ಯಾವುದ್ರಲ್ಲಿ ನೆಮ್ಮದಿ ಸಿಗ್ತಾ ಇದ್ರು ಸಿಗೋದು ನಿಮಗೆ ಆಧ್ಯಾತ್ಮಿಕದಲ್ಲಿ ಸಿಗ್ತಕ್ಕಂಥ ನೆಮ್ಮದಿ ಸೇವೆ ಸಹಾಯದಲ್ಲಿ ಮಾಡ್ತಕ್ಕಂಥ ನೆಮ್ಮದಿ ಯಾವುದರಲ್ಲೂ ಸಿಗಲ್ಲ ನಿಮ್ಮ ಮನೆ ಬೆಳಗ್ಗೆ ನೋಡ್ತಾ ಇದ್ದೆ ಎಲ್ಲ ಪ್ರಾಣಿಗಳು ಇತ್ತು ಕೋಳಿ ಕುರಿ ಹಸು ದನ ಬಾತುಕೋಳಿ ಗಿಳಿ ಪಕ್ಷಿಗಳು ಗುಬ್ಬಚ್ಚಿ ನಾಯಿ ಎಲ್ಲ ಇದೆ ಒಂದು ಮಿನಿ ಝೂ ಮಾಡ್ಕೊಬಿಟ್ಟಿದ್ದೀರಾ ಅನಿಸುತ್ತೆ ಏನಂದರೆ ನಿಜವಾಗ್ಲು ನಮ್ಗೆ ಯಾವುದ್ರಲ್ಲಿ ಖುಷಿ ಇದ್ರೆ ಅದು ಇಟ್ಕೋಬೇಕು ಯಾವ್ದು ಖುಷಿ ಇಲ್ಲ ಅವ್ನು ಕೋಟ್ಯಾಧಿಪತಿ ಅವ್ರು ಬಿಟ್ಟಾಕ್ಬಿಡ್ಬೇಕು ಅಷ್ಟೇ ರಾಜಕಾರಣ ಬಿಟ್ಟಾಕ್ಬಿಡ್ತೀರಾ ಹೇಳಿದೆ ರಾಜಕಾರಣ ಬಿಡಲ್ಲ ರಾಜಕೀಯ ಬಿಡುವುದು ರಾಜಕಾರಣ ಬಿಡಲ್ಲ 23ಕ್ಕೆ ಮತ್ತೆ ಚುನಾವಣೆ ಆಗುತ್ತೆ ಆಗಲಿ ಒಂದು ಪ್ಲೇಸ್ ನೋಡ್ಕೊಂಡಿದ್ರು ಇಂಡಿಪೆಂಡೆಂಟ್ ಆಗಿ ಹೌದಾ ಬರ್ತಾರೆ ಅವಾಗಲೂ ಬರ್ತಾರೆ ವಾಪಸ್ ತಗೊಳ್ಳ ಏನು ಸಹಾಯ ಮಾಡಿದಿರ ನನಗೆ ವಾಪಸ್ ತಗೊಳ್ಳೋಕ್ಕೆ ಸರ್ ಇನ್ನೊಂದು ಕೇಳಿದೆ ಸರ್ ಚಾಮರಾಜದಲ್ಲಿ ಇನ್ನೊಂದು ಕೇಳಿದೆ ಒಪ್ಪನ ಕೇಳಿದೆ 19 ವಾರ್ಡಲ್ಲಿ ಒಬ್ಬ ಈ ಜಾತಿ ಮಾತಾಡ್ತೀನಿ ಬೇಜಾರು ಮಾಡ್ಕೊಬಿಡಿ ನನಗೆ ಜಾತಿ ಇಲ್ಲ ಆದರೂ ಬಡಿ ಮಗಂದು ಬರೀಬೇಕು ಬ್ರಾಹ್ಮಣಿಗೆ ಟಿಕೆಟ್ ಕೊಟ್ಟಿದ್ದೀರಾ ಯಾವ ಪಕ್ಷದಿಂದನೂ ಕೊಟ್ಟಿಲ್ಲ ದಳ BJP ಕಾಂಗ್ರೆಸ್ಸು 19 ವಾರ್ಡಲ್ಲಿ ಒಬ್ಬ ಬ್ರಾಹ್ಮಣಿಗೂ ಟಿಕೆಟ್ ಕೊಟ್ಟಿಲ್ಲ ಆದರೆ BJP ಗೆಲ್ತಿರೋದು ಚಾಮರಾಜ ವಾರ್ಡಲ್ಲಿ ಬ್ರಾಹ್ಮಣರಿಂದನೇ ನಿರ್ಣಾಯಕ ಅವರೇ ನಾನು ಜಾತಿ ಮಾತಾಡಲ್ಲ ಹೇಳ್ತಿರ ನೋವಾಗಿರೋದಕ್ಕೆ ನನಗೆಲ್ಲ ಒಂದೇ ಸರ್ ನಿಮ್ಮ ಮನೆಗೆ ಅಕ್ಕಸ್ ಮನೆಯೊಳಗೆ ಹೋದರೂ ನೀವು ಯಾವ ಜಾತಿ ಅಂತ ನಾನು ಕೇಳಲ್ಲ ಕೈ ಹಾಕ್ಬಿಟ್ಟು ಹಾವು ಹಿಡಿತೀನಿ ನನಗದು ಬೇಡ ಸರ್ವಿಸಲ್ಲಿ ಜಾತಿ ಬರಲ್ಲ ಆದರೆ ಕೇಳ್ಕೊಂಡೆ ಸರ್ ನಮ್ಮ ಕಮ್ಯುನಿಟಿ ಕೊಡಿ ಅಂತ ಕೇಳಿದೆ ಕೊಡಲಿಲ್ಲ ಸರ್ ಆದರೂ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಅಷ್ಟು ಜನ ಎಲೆಕ್ಷನ್ ನಿಂತಿರೋ ತೆಗೆದು ನೋಡಿ ಅದನ್ನು ನಾನು ಒಬ್ಬನೇ ಬ್ರಾಹ್ಮಣ ನಿಂತಿರೋದಿನಿ ಆಗ ನಿಂತೆ ಸೋಲಿಗೆಲ್ಲಿ ನಿಂತೆ ಸರ್ ಅದು ಹೇಳೋದೇನು ಗೊತ್ತಾ ಮತ್ತು BJP ಬ್ರಾಹ್ಮಣೇ ಸುಳ್ಳು
ಪೂರ್ತಿ ಹೇಳಕ್ಕೆ ಬಿಡಿ ಸರ್. ಇಲ್ಲ ಸರ್, ನೀವು ಹೇಳೋದು ನನಗೆ ಗೊತ್ತು ಸರ್, ನೀವೇನು ಹೇಳ್ತೀರಾ, ಯಾಕೆ ನಿಮ್ಮ ಹತ್ರ ಜೊತೆ ಮಾತಾಡಿ ಅಭ್ಯಾಸ ಮಾಡ್ಕೊಬೇಡಿ. ಇಲ್ಲ ಸರ್. ಸರ್, ವಾಟ್ ನೆಕ್ಸ್ಟ್? ನೆಕ್ಸ್ಟ್ ನೋಡಿ ಸರ್, ದೇವರ ಆಶೀರ್ವಾದದಿಂದ ಬಾಬನ ಸೇವೆ, ಶಿವನ ಸೇವೆ, ನಾರಾಯಣನ ಸೇವೆ ಮಾಡ್ಕೊಂಡು ಇರ್ತೀನಿ, ಗೋ ಸೇವೆ ಮಾಡ್ಕೊಂಡು ಇರ್ತೀನಿ. ಯಾರನ್ನ ಕರೀತಾರೆ, ಈಗಾಗಲೇ 15-20 ಕಾಲ್ ಬಂದಿದೆ ನಿಮಗೆ. ನೀವು ಬೈದು ಬೈತೀರೋ ಸೈಲೆಂಟ್ಗೆ ಹಾಕು ಸೈಲೆಂಟ್ಗೆ ಹಾಕು ಅಂತ. ಏನು ಮಾಡಿದೆ ಇಂಟರ್ವ್ಯೂ ಕೊಡೋ ಟೈಮಲ್ಲಿ ನಾನು ಒಂದೆರಡು ಗಂಟೆ ನೋಡಿ, ನಿಮ್ಗೆ ಯಾಕೆ ಸುಳ್ಳು ಹೇಳಿ ನೋಡಿ, ಎಷ್ಟು ಮಿಸ್ ಕಾಲ್ ಇದೆ ಗೊತ್ತಾಯ್ತು. ನೋಡಿದೆ ನೋಡಿ, ಇಲ್ಲಿ 15 ಮಿಸ್ ಕಾಲ್ ಇದೆ. ಇವ್ರಿಗೆಲ್ಲ ಏನು ಆನ್ಸರ್ ಹೇಳಿ, ಪುಟ್ಟಣ್ಣ ನನಗೆ ಇಂಟರ್ವ್ಯೂ ತೊಗೊಂಡಿದ್ರು ಅಂದ್ರೆ ಹೇಳೋಕ್ಕಾಗತ್ತಾ? ಅದಕ್ಕೊಂದು ಸುಳ್ಳು ಹೇಳಬೇಕಾ? ಏನೋ ಒಂದು ಹೇಳ್ಬೇಕು, ಹೇಳಬೇಕು, ಯಾಕೆಂದರೆ ಬದುಕಬೇಕಲ್ಲ. ಸೊ ನೆಕ್ಸ್ಟ್ ಗೊತ್ತಿಲ್ಲ, ಯಾವುದೋ ಒಂದು ವಾರ್ಡ್ ನೋಡ್ಕೊಂಡಿದ್ದೀನಿ, ಡೂ ಆರ್ ಡೈ, ಮಾಡು ಇಲ್ಲ ಮಡಿ, ಇಂಡಿಪೆಂಡೆಂಟ್ ನಿಂತ್ಕೋತೀನಿ, ಮನೆ ಮನೆ ಕೇಳ್ಕೊತೀನಿ, ಜನ ಇಷ್ಟ ಇದ್ದರೆ ಸ್ವೀಕರಿಸ್ತಾರೆ, ಇಲ್ಲ ಅಂದರೆ ಅವ್ರ ಹಣೆ ಬರ. ಆ ವಿಡಿಯೋ ಕೆಲಸ ಅಂತೂ ನಾನು ಸೋಲಿ ಗೆಲ್ಲಿ ಸರ್, ಯಾವಿನ ಸಂರಕ್ಷಣೆ ಕೆಲಸ ಮಾಡೋದು ಬಿಡಲ್ಲ, ಸೇವೆ ಸಹಾಯ ಮಾಡೋದು. ಇವತ್ತು ನೈಟ್ ಪ್ರೆಗ್ನೆಂಟ್ ಸರನ್ನು ಬಂದು ಸೋಮವಾರ ಕರ್ಕೊಂಡು ಹೋಗ್ತೀನಿ, ಪೇಷಂಟ್ ಕರ್ಕೊಂಡು ಹೋಗ್ತೀನಿ. ಏನು ಸರ್, ಈಗ ನಮ್ಮಪ್ಪ ಅಮ್ಮ 7 ವರ್ಷ ಹಾಸಿಗೆ ಮೇಲಿದ್ದರು, ನಮ್ಮಮ್ಮ 7 ವರ್ಷ, ನಮ್ಮಪ್ಪ 7 ವರ್ಷ, ಅವ್ರಿಗೂ ತಿಕ್ಕ ಮಕ್ಕ ತೊಳೆದು ನೋಡ್ಕೊಂಡಿಲ್ವಾ ಸರ್? ಯಾಕೆ ನಮ್ಮನ್ನ ಚಿಕ್ಕಂದ ನೋಡ್ಕೊಂಡಿಲ್ವಾ? ಯಾರೋ ಹೇಳಿದ್ರು ವೃದ್ಧಾಶ್ರಮ ಮಾಡಿಬಿಡಿ ಅಂತ. ಅಪ್ಪ ಅಪ್ಪ ಪಾಪ, ವೃದ್ಧಾಶ್ರಮ ಮಾಡಿದ್ರೆ ನಾನೇ ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ ಮಕ್ಕಳಿಗೆ, ತಂದು ಬಿಟ್ಬಿಟ್ಟು ಹೋಗ್ತಾರೆ, ಒಂದಿನ ಬಂದು ನೋಡಲ್ಲ. ಬೇಡ, ವೃದ್ಧಾಶ್ರಮದಲ್ಲಿ ಏನು ಗೊತ್ತಾ, ಕಷ್ಟ ಆಗುತ್ತಾ? ಒಂದು ಮುತ್ಕಿ ದೋಸೆ ಕೇಳುತ್ತೆ, ಒಂದು ಮುತ್ಕಿ ಇಡ್ಲಿ ಕೇಳ್ತಾರೆ, ಒಬ್ರು ಚಿತ್ರಾನ್ನ ಕೇಳ್ತಾರೆ, ಒಬ್ರು ಪಲಾವ್ ಕೇಳ್ತಾರೆ, ಎಲ್ಲಿಂದ ಕೊಡೋಣ? ಅದಕ್ಕೆ ಹಸುಗಳಿಗೆ ಏನು ಹಾಕಿದ್ರು ತಿಂತವೆ, ಇರಲಿ ಬಿಡಿ. ನಮ್ಮ ಹೆಸರು ಎಲ್ಲ ದೇಶಿ ಹಸುಗಳು, ಹಳ್ಳಿಕಾರು, ಅಮೃತ ಮಲ್ಲೋ, ಮಲ್ನಾಡ್ ಗಿಡ್ಡ, ಗೀರು, ಯಾವುದು ಇದಿಲ್ಲ, HF GHF ಇಲ್ಲ. ನಮ್ಗೆ ಹಾಲು ಇಂಪಾರ್ಟೆಂಟ್ ಅಲ್ಲ, ಹಸುಗಳು ಇಂಪಾರ್ಟೆಂಟ್. ಯಾವ ಬದುಕು ಇಷ್ಟ ಸರ್? ವೈಯಕ್ತಿಕ ಬದುಕ, ರಾಜಕಾರಣದ ಬದುಕ, ಸೇವೆ ಬದುಕ? ಸೇವೆ ಬದುಕು. ಯಾಕೆ? ಅದೇ, ಸೇವೆ ಬದುಕಲ್ಲಿ ವೈಯಕ್ತಿಕ ಜೀವನ ಹಾಳಾಗೋಗುತ್ತೆ. ಹಾಳಾಗೋಗುತ್ತೆ. ಸೇವೆ ಮಾಡಿದ್ರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ ಸರ್? ಸೇವೆ ಸಹಾಯ ಮಾಡೋದ್ರಲ್ಲಿ ತುಂಬ ಮಜಾ ಇರುತ್ತೆ. ವಿಷ್ಣುವರ್ಧನ್, ಇವತ್ತಿನ ರಾಜಕೀಯ ಸೇವೆಗೆ ಸೀಮಿತ ಆಗಿಯೋ ಸೀಮಿತ ಆಗಿದೆಯೋ ಅಥವಾ ಸ್ವಂತಕ್ಕೆ ಸೀಮಿತ ಆಗಿದೆ? ಸೇವೆ ಸೀಮಿತ ಆಗಿದ್ರೆ ಯಾರು, ನಾನು ಎಲ್ಲ ಗುಡಿಸಲಿರೋ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಇರ್ತಿರಲಿಲ್ಲ, ಅವ್ರಿಗೊಂದು ಗನ್ ಮ್ಯಾನ್ ಇರ್ತಿರ್ಲಿಲ್ಲ. ಸರ್, ನಾನು ಹೇಳಿದ್ದು ನಿಮ್ಗೆ ಯಾಕೆ ಗನ್ ಮ್ಯಾನು ಸರ್? ಜನ ನಿಮಗೆ ಆಯಿಸಿರೋದು, ನಿಮ್ಗೆ ಯಾಕೆ ಗನ್ ಮ್ಯಾನು? ಹೊಡೆದಾಕ್ತಾರೆ, ಹೊಡೆದಾಕ್ಲಿ ಬಿಡಿ. ಇವತ್ತು ರಾತ್ರಿ 1 ಗಂಟೆಗೆ ಆವಿಡಿಯ ಕರೆಕ್ಕೆ ಹೋಗ್ಲಿ, ಒಬ್ಬನೇ ಹೋಗ್ತೀನಿ, 11 ನೆಕ್ಸ್ಟ್ ಟೈಮ್ ಹೋಗ್ತೀನಿ. ಏನೇ ಕೊಡಿತಾರೆ ಸರ್, ನೀವು ಸಹಾಯ ಮಾಡ್ತೀರಿ, ಯಾರು ಬರ್ತಾರೆ? ಆರ್ಡಿಂಗ್ ಸರ್ಕಲ್ ರಾತ್ರಿ 12:30 ಹೋದಾಗ ನಮ್ಗೆ ಅದು ಅಟ್ಯಾಕ್ ಆಗುತ್ತೆ, 4 ಜನ. ಸೊ ಸ್ನೇಹ ಶ್ಯಾಮ್ ಅವರ ರಾಜಕಾರಣ ಇನ್ನೂ ಇದೆ, ಹೇಳೋಕ್ಕಾಗಲ್ಲ, ಇರುತ್ತೆ. ಆದರೂ ಎಲ್ಲ ಒಂದು ಕಡೆ ಇರುತ್ತಲ್ವಾ ಸರ್? ಏನೇ ಅಂದರೆ ಏನು ಸುಳಿಯಲ್ವೇ, ಬೋಸರು ಎಲ್ಲ ಒಂದು ಕಡೆ ಕೂತಿರುತ್ತೆ, ಕಷ್ಟ ಇರುತ್ತಲ್ಲ, ಕಷ್ಟ ಉಳ್ಕೊಂಡಿರುತ್ತೆ, ಆ ಕಷ್ಟ ನೋಡೋಣ ಏನಾಗುತ್ತೆ. ಸರ್, ಕೊನೆ ಹಂತಕ್ಕೆ ಬಂದಿದ್ದೀವಿ. ಓವರಾಲ್ ನಿಮ್ಮ ರಾಜಕೀಯ ಬದುಕು, ವೈಯಕ್ತಿಕ ಬದುಕು, ಆಧ್ಯಾತ್ಮದ ಬದುಕು ಎಲ್ಲರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಭಾಳ ಖುಷಿ ಆಯಿತು. ಚುನಾವಣೆ ಅಥವಾ ರಾಜಕಾರಣ ಅಂತ ಬಂದಾಗ ಒಂದಷ್ಟು ಆಯ್ಕೆಗಳಂತೂ ಇರಲೇಬೇಕು ಮನುಷ್ಯನಿಗೆ. ನಿಮ್ಮನ್ನು ಆಯ್ಕೆ ಮಾಡೋರಿಗೂ ಒಂದು ಆಯ್ಕೆ ಇರಬೇಕು, ಅದೇ ಥರ ನಿಮಗೂ ಒಂದು ಆಯ್ಕೆ ಇರಲೇಬೇಕು. 23ಕ್ಕೆ ನಿಮ್ಮ ಮುಂದಿನ ನಿರ್ಧಾರದ ಬಗ್ಗೆ ಸ್ಪಷ್ಟವಾದಂಥ ಆಯ್ಕೆ ಏನಾದರೂ ಇದೆಯಾ? ಪುಟಾಣವ್ರೆ, ನೀವು ಮದುವೆ ಆಗಿದೆಯಾ? ಆಗಿದೆ. ಎಷ್ಟು ಜನ ಹೆಣ್ಣನ್ನು ನೋಡಿದ್ರಿ ನೀವು? ಏ, ಒಬ್ಬರನ್ನೇ. ಒಬ್ಬರನ್ನೇನ? ಒಂದೇ ಆಯ್ಕೆ? ಒಂದೇ ಆಯ್ಕೆ. ಓ, ಪರವಾಗಿಲ್ಲ, ಮೋಸ್ಟ್ಲಿ ಎಲ್ಲ ಮೊದಲಿಂದ ಇಷ್ಟಪಟ್ಟಿದ್ದೀನಿ. ಹಾಂ, ನೋಡಿದ್ರೆ ಅದೇ ಥರ ಸರ್. ಒಂದು ರೀಫಿಲ್ ತಗೋಬೇಕಾದ್ರೇ ಗೀಸ್ ನೋಡ್ತೀವಿ ಆಯ್ಕೆ, ಗ್ರೀನ್ ತಗೊಳ್ಳ, ರೆಡ್ ತಗೊಳ್ಳ, ಬ್ಲೂ ತಗೊಳ್ಳ ಅಂತ. ಅಕ್ಕಿ ತಗೊಳಕ್ಕೆ ಹೋದ್ರೇ ಬ್ರ್ಯಾಂಡ್ಗಳು ಕೇಳ್ತೀವಿ, ಅಲ್ಲಿ ಆಯ್ಕೆ ಮಾಡ್ತೀವಿ. ಆಯಿತಾ? ಪ್ರತಿಯೊಂದು ಆಯ್ಕೆ, ಯಾಕೆ ಅಂದರೆ ಚಾಯ್ಸ್ ಜಾಸ್ತಿ ಆಗೋಯ್ತು, ಆಯ್ಕೆ ಮಾಡೋದು ಕನ್ಫ್ಯೂಸ್ ಆಯಿತು. ಅವಾಗ ಇದ್ದಿದ್ದು ಎರಡೇ ಪಕ್ಷ, ಎರಡರೊಂದಕ್ಕೆ ಹಾಕ್ಬೇಕಿತ್ತು, ಇವಾಗ 100 ಪಕ್ಷ, ಜನಕ್ಕೆ ಕನ್ಫ್ಯೂಸ್ ಆಗ್ತಾಯಿದೆ. ಆದರೆ ನಾನು ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವನು ಯಾರೇ ಆಗಿರಲಿ ನಿಮಗೆ ಸಹಾಯ ಮಾಡೋನು, ಉತ್ತಮವಾಗಿರೋನು. ಉತ್ತಮನಾಗದಿದ್ದರೂ ಪರವಾಗಿಲ್ಲ, ಉಪಕಾರಿಯಾಗು. ಉತ್ತಮನಾಗದಿದ್ದರೂ ಪರವಾಗಿಲ್ಲ, ಉಪಕಾರಿಯಾಗು. ಯಾರಿಗೆ ಉಪಕಾರ ಮಾಡ್ತಾರೆ ಅವನು ಚುನಾಯಿಸಿ ಗೆಲ್ಲಿಸು. ಅದನ್ನು ರಾಜಕಾರಣಿಗಳಿಗೆ ಒಂದೇ ಒಂದು ಕೇಳ್ಕೊಳ್ಳೋದು ಸರ್, ಎಲ್ಲರದ್ದು ವೈಯಕ್ತಿಕ ಜೀವನ ಇದ್ದೇ ಇರುತ್ತೆ. ಮೈಕಲ್ಲಿ ನಿಂತ್ಕೊಂಡು ಅವನ ಪರ್ಸನಲ್ ವಿಷಯ ಇವನು ಮಾತಾಡೋದು, ಇವನ ಪರ್ಸನಲ್ ವಿಷಯ ಅವನು ಮಾತಾಡೋದು ಬಿಟ್ಬಿಡಿ. ಎಲ್ಲರೂ ಎಲ್ಲ ಕಮ್ಮಂಡಾಗೆ ಮಾಡಿರ್ತಾರೆ ಕೆಲವು ವಿಷಯ. ಈ ರಾಜಕಾರಣಿಗಳಿಗೆ ನಾಲ್ಗೆ ಮೇಲೆ ಹಿಡಿತಾ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಸರ್, ಏನಾಗೋ, ಸರಸ್ವತಿ ಒಂದೊಂದ್ಸಲಿ ಅವ್ರನ್ನ ಹಾಳು ಮಾಡೋಕ್ಕೆ ಅಂತಲೇ ಕುಣಿದ್ಬಿಡ್ತಾಳೆ ಅಂತ ಕಾಣುತ್ತೆ. ಅವ್ರನ್ನ ಹಾಳು ಮಾಡೋಕ್ಕೆ ಅವ್ರ ನಾಲ್ಗೆ ಹಾಳು ಮಾಡಿಬಿಡುತ್ತೆ ಸರ್. ಮನುಷ್ಯನ ಹಾಳು ಮಾಡೋದು ನಾಲ್ಗೆ ಒಂದೇ, ರುಚಿಲಿ ಆರೋಗ್ಯ ಹಾಳು ಮಾಡುತ್ತೆ, ಮಾತಲ್ಲಿ ಜನನ ಕಳ್ಕೊತೀವಿ, ರುಚಿಲಿ ಆರೋಗ್ಯ ಕಳ್ಕೊತೀವಿ ಅಲ್ವೇ.
ಸರ್ ಕೊನೆಯದಾಗಿ ನಿಮ್ಮನ್ನು ಆಯ್ಕೆ ಮಾಡಿದಂಥ ಮತದಾರರಿಗೆ ಅಥವಾ ಮುಂದೆ ಭವಿಷ್ಯದಲ್ಲಿ ಆಯ್ಕೆ ಮಾಡುವಂಥ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಮತದಾರರನ್ನು ಮತದಾನ ದೇವರುಗಳು ಅಂತೀನಿ. ಅವ್ರನ್ನ ನಮ್ಮ ದೇವರವರು, ಓಟಕ್ಕೆ ಗೆಲ್ಸಿದ್ದಾರೆ, ಗೆಲ್ಸಿದ್ರಿ ನಿಮ್ಮ ಸೇವೆ ನಾನು ಆದಷ್ಟು ಮಾಡಿದೆ. ಅದು ತಪ್ಪು ಮಾಡಿದೆ ಏನೋ ಕ್ಷಮೆ ಇರಲಿ. ನೆಕ್ಸ್ಟು ನಾನು ಎಲೆಕ್ಷನ್ ನಿಲ್ಲಬೇಕು ಅಂತಿದ್ರೆ ಯಾವ ವಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಪಕ್ಷ ಟಿಕೆಟ್ ಕೊಟ್ಟರೆ ನಿಲ್ತೀನಿ, ಇಲ್ಲ ಪಕ್ಷೇತರವಾಗಿ ನಿಲ್ತೀನಿ. ಇಷ್ಟ ಇದ್ದರೆ ಮನೆಗೆ ಕರ್ಕೋತೀರಾ, ಇಲ್ಲಾಂದ್ರೆ ಹೊರಗಡೆ ಹಾಕ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಸೇವೆ ಮಾಡೋಕ್ಕೆ ಈಗಲೂ ಸೇವೆ ಮಾಡ್ತೀನಿ, ಆಗಲೂ ಮಾಡ್ತೀನಿ. ಆವಾಗ ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ, ಪರವಾಗಿಲ್ಲ. ಅಕಸ್ಮಾತ್ ನಾನು ನಿಲ್ಲಬೇಕು ಅಂತ ಒಂದು ವಾರ್ಡ್ ನೋಡ್ಕೊಂಡಿದ್ದೀನಿ, ಅಲ್ಲಿ ನಿಂತ್ಕೋತೀನಿ. ನೋಡೋಣ. ಜನರಲ್ ಕೇಳ್ಕೊಳ್ಳೋದು ಇಷ್ಟೇ, ಯಾರನ್ನೇ ಆರಿಸಿ, ನಿಮಗೆ ಕೆಲಸ ಮಾಡೋರನ್ನ ಆರಿಸಿ, ಉತ್ತಮವಾಗಿರೋರನ್ನ ಆರಿಸಿ, ಉಪಕಾರ ಮಾಡೋರನ್ನ ಆರಿಸಿ, ನಿಮ್ಮ ಮಾತಿಗೆ ಸ್ಪಂದಿಸೋರನ್ನ ಆರಿಸಿ. ಇವತ್ತೇನಾಗಿದೆ ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಗೆಲ್ಲೋ ತನಕ ಮೊಬೈಲ್ ಆನ್ ಆಗಿರುತ್ತೆ, ಗೆದ್ದಮೇಲೆ ಮೊಬೈಲ್ ಆಫ್ ಆಗಿರುತ್ತೆ. ಆಗುತ್ತೆ ಇಲ್ಲ ಫೋನಲ್ಲಿ ಹೇಳಿ. ನಮ್ಮ ಅಪ್ಪ ಅಮ್ಮ 7 ವರ್ಷ ಹಾಸಿಗೆ ಮೇಲಿದ್ದಾಗ ಲಾಸ್ಟ್ 1 ವರ್ಷ ಸಾಯೋ ಟೈಮಲ್ಲಿ ಜನಕ್ಕೆ ಹೇಳ್ತಿದ್ದೆ, ಸರ್ ನಮ್ಮ ತಂದೆಗೆ ಸೀರಿಯಸ್ ಆಗಿದೆ, ಬರೋಕ್ಕಾಗ್ತಿಲ್ಲ, ಫೋನಲ್ಲಿ ಮಾಡಿಸಿ ಮಾಡಿಸ್ದೆ. ದಯವಿಟ್ಟು, ಏನು ದೊಡ್ಡ ವಿಷಯ ಏನಿಲ್ಲ, ಮಾಡು. ನೀವು ಬಂದಿರೋದೇ ಕೆಲಸ ಮಾಡೋಕ್ಕೆ ಮಾಡಿ, ದಯವಿಟ್ಟು ಮಾಡಿ. ಫೋನ್ ಆಫ್ ಮಾಡ್ಕೋಬೇಡಿ, ಜನ ಯಾವುದೇ ತೊಂದರೆ ಇರ್ತಾರೆ. ನಿಮ್ಮನ್ನು ಗೆಲ್ಸಿರೋದೇ ಏನೋ ಒಂದು ಕೆಲಸ ಮಾಡಿಕೊಡ್ತಾನೆ ಅಂತ. ಆದರೆ ಜನರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮ್ಮನ್ನು ನೀವು ಮಾರ್ಕೋಬೇಡಿ. ಸ್ವಾಭಿಮಾನದಿಂದ ನಿಮ್ಗೆ ಯಾರು ಇಷ್ಟ ಬರ್ತೆ ಅವ್ರಿಗೆ ಓಟ್ ಹಾಕಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಶ್ಯಾಮ್ ಅವರೇ. ಒಂದು ವಿಷಯ ಹೇಳಿದ್ದೀನಿ, ಯಾವುದು ಬೀಪ್ ಮಾಡೋಂಗಿಲ್ಲ, ಖಂಡಿತ ಮಾಡಲ್ಲ. ಇದಿಷ್ಟು ಸ್ನೇಹ ಶ್ಯಾಮ್ ಅವರ ಸ್ಪಷ್ಟವಾದಂಥ ಮಾತುಗಳು, ಭಾಳ ಮನತುಂಬಿ ಮಾತಾಡಿದ್ರಿ ಅಂತ ನಾನು ಅಂದ್ಕೋತೀನಿ. ಭಾಳ ನಿಮ್ಮ ಎಲ್ಲ ಅನುಭವಗಳು ಮತ್ತು ನಿಮ್ಮ ಆಲೋಚನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಭಾಳ ಖುಷಿಯಾಯಿತು. ಮುಂದೆ 23ರ ಚುನಾವಣೆಯಲ್ಲಿ ನಾವು ನಿಮ್ಮನ್ನು ಒಬ್ಬ ರಾಜಕಾರಣಿಯಾಗಿ ನೋಡುವಂಥ ನಿರೀಕ್ಷೆಯಲ್ಲಿದ್ದೀವಿ. ಹಿಂದೆ ರಾಜಕಾರಣಿ ಆಗಿದ್ರಿ, ಮಧ್ಯೆ ಈ ಗ್ಯಾಪನ್ನು ಹೊರತುಪಡಿಸಿದಂಥ ರಾಜಕಾರಣ ಮತ್ತೆ ನಿಮಗೆ ಸಿಗಲಿ, ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ರಾಜಕಾರಣಿ ಹಾಗೂ ಸಮಾಜ ಸೇವಕ ಅಂದರೆ ಒಬ್ಬ ಸಾಮಾನ್ಯ ಸಾರ್ವಜನಿಕ ಜೀವನದಲ್ಲಿರುವಂಥ ಹಾವು ಸಂರಕ್ಷಕನೊಬ್ಬನೂ ಸಹ ರಾಜಕಾರಣಿ ಆಗ್ಬೋದು ಅನ್ನೋದನ್ನು ಸ್ನೇಹ ಶ್ಯಾಮ್ ಅವರು ತಮ್ಮ ಬದುಕಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಬಹಳ ಫೇಮಸ್ ಆಗಿದ್ದರು, ಆ ಫೇಮಸ್ನಿಂದಲೇ ಚುನಾವಣೆಯಲ್ಲಿ ನಿಂತರು, ಚುನಾವಣೆಯಲ್ಲಿ ಗೆದ್ದರು, ಮತ್ತೆ ಚುನಾವಣೆಗೂ ಸಹ ನಿಲ್ತಾರೆ. ಹಾಗಾಗಿ ಸ್ನೇಹ ಶ್ಯಾಮ್ ಅವರ ರಾಜಕಾರಣದ ಮಾತು ಇವತ್ತು ಇಷ್ಟೊತ್ತು ನಮ್ಮ ಜೊತೆ ಇತ್ತು. ಇನ್ನು ಮುಂದೆಯೂ ಸಹ ಅವರು ರಾಜಕಾರಣದಲ್ಲಿ ಇರ್ತೀನಿ ಮತ್ತು ಮುಂದೆಯೂ 23ರ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತುಗಳನ್ನು ಸಹ ನಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ಹಾಗಾಗಿ ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ. ಇದಿಷ್ಟು ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ನ ವಿಶೇಷವಾದಂಥ ಕಾರ್ಯಕ್ರಮ. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ನಮ್ಮ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಶೇರ್ ಚಾಟ್ ಹಾಗೂ ಡೈಲಿ ಹಂಟ್ನಲ್ಲಿ ಫಾಲೋ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಥವಾ ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ.